ಜಜ್ಮೆಂಟ್ ಇಲ್ಲಿ ಒನ್ ಟ್ವೆಂಟಿ ಒನ್ ಟ್ವೆಂಟಿ ಆವರಣ ಬಿ ಈ ಸೆಕ್ಷನ್ ಹೇಗೆ ನೀವು ಇಲ್ಲಿ ಹೊಡೆದು ಹಾಕೋದು ಒಂದು ಅಪರಾಧಿಕ ಇರಲಿಲ್ಲ ಅಂತ ಹೇಳಿ ರಘುಗಳಿ ಅವನನ್ನು ಅಲ್ಲಿಂದ ಕರ್ಕೊಂಡು ಬಂದು ಚಿತ್ರದುರ್ಗದಿಂದ ಮತ್ತು ಒಂದು ಗಾಡಿಯಲ್ಲಿ ಬರ್ತಾನೆ ಹಲವಾರು ತಿಂಗಳ ಕಾಲ ಪವಿತ್ರ ಗೌಡ ಆ್ಯಂಡ್ ಟೀಮ್ ಇನ್ಕ್ಲೂಡಿಂಗ್ ಪವನ್ ಸರ್ಚ್ ಮಾಡಿರ್ತಾರೆ ಅಲ್ಲಿ ರಘುಗಳಿರ್ತಾರೆ ಅಲ್ಲಿಂದ ಅವನನ್ನು ಆಟೋಲ್ಲಿ ಕರ್ಕೊಂಡು ಬರ್ತಾರೆ ಆಮೇಲೆ ಎ ಟಿ ಯೋಸ್ ಶಿಫ್ಟ್ ಆಗ್ತಾನೆ ಮತ್ತೆ ಒಂದು ಬಾರ್ ಹತ್ರ ಬರ್ತಾರೆ ಅವರು ಬಾರ್ ಹತ್ರ ಬಂದು ಅಲ್ಲಿ ಮಧ್ಯವನ್ನು ಕೂಡ ರೇಣುಕಾ ಸ್ವಾಮಿ ಪೇ ಮಾಡಿದ್ದಾನೆ ಆ ಮಧ್ಯ ಖರೀದಿಗೆ ಪೇ ಮಾಡಿದ್ರು ರೇಣುಕಾಸ್ವಾಮಿ ಇಲ್ಲಿಗೆ ಬಂದಿದ್ದಾನೆ ಅಂದಾಗ ಇದರಲ್ಲಿ ಒಂದು ಸಂಚಯ ಇಲ್ಲ ಏನೋ ಆ ಒಂದು ಮೂಮೆಂಟಲ್ಲಿ ಏನೋ ನಡೆದು ಹೋಯಿತು ಇದನ್ನು ಹೇಳಕ್ಕೆ ಸಾಧ್ಯನಾ ಇವರಿಬ್ಬರು ಸೇರಿಕೊಂಡು ಪ್ಲಾನ್ ಮಾಡಿ ಕರೆಸಿರೋದು ನಿಜ ಅಂತ ಆದ ಮೇಲೆ ಡಿಫೆನ್ಸಲ್ಲಿ ಖಂಡಿತ ಡಿಫೆನ್ಸ್ ಅಲ್ಲಿ ಖಂಡಿತ ಆ ರೀತಿ ಅವರು ಏನು ಉದ್ದೇಶ ಅಲ್ಲಿಂದ ಯಾಕಪ್ಪ ಕರ್ಕೊಂಡ್ಬಂದ್ರವನ್ನ ಏನೋ ರೋಡ್ ರೇಜ್ ಆಗ್ಬಿಡ್ತು ಏನೋ ಒಂದು ಅಕ್ಕಪಕ್ಕದ ಮನೆ ಗಲಾಟೆ ಆಗ್ಬಿಡ್ತು ಯಾವುದೋ ಬೀಳ್ಬಾರ್ ಜಾಗ ಏಟು ಸತ್ತು ಸತ್ತೋಗ್ಬಿಡ್ತು ಅನ್ನೋದು ಬೇರೆ ಪ್ಲಾನ್ ಮಾಡೇ ಕರೆಸಿದ್ದಾರೆ ಅಲ್ಲ ಇದರಲ್ಲಿ ಬಹುಶಃ ಈಗ ಬೇರೆ ಬೇರೆ ಯಾಕಂದರೆ ವಿಸ್ತೃತ ಚಾರ್ಜ್ ಶೀಟ್ ಆಗಿರೋ ಕಂಪ್ಲೀಟ್ ನೋಡಿಲ್ಲ ಯಾಕಂದ್ರೆ ಈ ಕೋರಿಲೇಟಿಂಗ್ ನಾನು ಆಗ್ಲೇ ಹೇಳ್ದಂಗೆ ಕೋರಿಲೇಟಿಂಗ್ ಸ್ಟೇಟ್ಮೆಂಟ್ಸ್ ಚಿತ್ರದುರ್ಗದಲ್ಲಿ ಒಬ್ಬ ವ್ಯಕ್ತಿನ ವಿಟ್ನೆಸ್ ಮಾಡಿರ್ತಾರೆ ಆತ ಹೇಳ್ತಾನೆ ಈತ ಏನ್ ಹೇಳ್ತಾನೆ ನಾವು ಅದನ್ನೇ ಲೂಪ್ ಹೋಲ್ಸ್ ಇನ್ ಚಾರ್ಜ್ ಶೀಟ್ ಅಂತ ಹೇಳಿ ಸಣ್ಣ ಸಣ್ಣ ಏನು ಯಾರು ಸ್ಪಷ್ಟವಾಗಿ ಅಥವಾ ಕ್ಲಿಯರ್ ಕಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆಗಿ ತನಿಖೆನೂ ಮಾಡೋಕ್ಕಾಗಲ್ಲ ಎವಿಡೆನ್ಸ್ ಟ್ರೈಲು ಮಾಡೋಕ್ಕಾಗಲ್ಲ ಆಫ್ಟರ್ ಆಲ್ ಎನ್ ಆಫ್ ದೇ ಎಲ್ರೂ ಮನ್ಸದೆ ಸೊ ಏನೋ ಒಂದು ಸಣ್ಣ ಪುಟ್ಟ ಈ ಏನು ಲೂಪ್ ಹೋಲ್ಸ್ ಇದೆ ಇದನ್ನ ಅಡ್ವಾಂಟೇಜ್ ತಗೊಂಬೋದು ಈಗ ನೀವು ಒನ್ ಟ್ವೆಂಟಿ ಬಿ ಕ್ರಿಮಿನಲ್ ಕಾನ್ಸ್ಪಿರಸಿಗೆ ಹೇಳಿದಂಗೆ ಇವ್ರು ಬಹುಶಃ ಹೇಳಿರ್ಬೋದು ಇವ್ರಿಗೆ ನಾನು ಚಿತ್ರದುರ್ಗಕ್ಕೆ ಹೋಗಿ ಅಂತ ನಾನು ಹೇಳಿರ್ಲಿಲ್ಲ ಬೇರೆ ಯಾರು ಹೋಗಿದ್ದೋ ಅವ್ರು ಹೋಗಿದ್ದೇ ವಿಷಯ ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಮೇಲೆ ಅಷ್ಟೇ ನಾನು ಹೇಳಿದ್ರು ನೀವು ಈ ವಿಷಯ ಎಲ್ಲ ನಾವು ಡಿಸ್ಕಸ್ ಮಾಡಿದ್ವಲ್ಲ ನಾವು ಕರ್ಕೊಂಡ್ ಬಂದಿದ್ದೀವಿ ಬನ್ನಿ ಅಂತ ಹೇಳಿದ್ದಾರೆ ಅನ್ನೋ ಒಂದು ವಾದ ತಗೊಂಬೋದು ಅದ್ರ ಮೂಲಕ ಒಂದು ಮೂರ್ನಾಲ್ಕು ಸೆಕ್ಷನ್ ಅಂತ ಪ್ರಯತ್ನ ಮಾಡಬಹುದು ಅದರಿಂದ ಬಚ್ಚಾವಾಗೋ ಪ್ರಯತ್ನ ಮಾಡಬಹುದು ಯಾಕಂದ್ರೆ ಈಗ ಒಂದು ಅಷ್ಟು ಪೀರಿಯಡ್ ಆಫ್ ಅಂಡರ್ ಟ್ರಯಲ್ ಅಥವಾ ಮುಗಿಯೋಷ್ಟು ಬೈಲ್ ಇನ್ನೊಂದು ಇನ್ನೊಂದಷ್ಟು ದಿನ ಕಳ್ಕೊಂಡಿರ್ತ ಜೈಲಲ್ಲಿ ಸೆರೆಮ ಆಗಿರ್ತದೆ ಆ ಸಂದರ್ಭದಲ್ಲಿ ಈ ಬರೀ ಚಿಕ್ಕ ಒಫೆನ್ಸ್ ಅವ್ರನ್ನ ಆರೋಪಿ ಅಂತ ಹೇಳಿ ನ್ಯಾಯಾಧೀಶರು ಪರಿಗಣಿಸಿದ್ದಲ್ಲಿ ಓಕೆ ಸಾಕ್ಷಿಗಳ ಮೇಲೆ ಪೀರಿಯಡ್ ಅಂಡರ್ ಅಂತ ಸೆಟ್ ಆಫ್ ಮಾಡಬಹುದು ಈಗ ತ್ರೀ ನಾಟ್ ಟೂ ಅಂತಂದ್ರೆ ಜೀವಾವಧಿ ಶಿಕ್ಷೆ ತನಕ ಕೊಡುವಂತ ಸಾಧ್ಯತೆ ಇದೆ ಸೊ ಅವ್ರು ಲೈಫ್ ಲಾಂಗ್ ಉಳಿಬೇಕು ಸಪೋಸ್ ನಂತರ ಟು ನನಗೆ ಅಪ್ಲಿಕೇಬಲ್ ಆಗಲ್ಲ ಅಂತ ಹೇಳಿ ಪ್ರೂವ್ ಮಾಡಿಕೊಂಡು ಈ ಎಲ್ಲ ಶಿಕ್ಷೆ ಮಾಡಿಸ್ಕೊಂಡು ಶಿಕ್ಷೆ ಕಡಿಮೆ ಮಾಡಿಸಿಕೊಂಡು ಆ ಸೈಮಲ್ಲಿ ಆಗಲೇ ಅಷ್ಟು ಒಂದಷ್ಟು ಜೈಲ್ ಟರ್ನ್ ಆಗೋಗಿರುತ್ತೆ ಅದನ್ನು ಸೆಟ್ ಆಫ್ ಮಾಡಿಸ್ಕೊಬೋದು ಟ್ರಯಲ್ ಆದ ನಂತರ ಈ ಎಲ್ಲ ಸಾಧ್ಯತೆಗಳಿದೆ ಫೈನ್ ಇಲ್ಲಿ ಏನಾಗುತ್ತೆ ನಾವು ದರ್ಶನ್ ಕೇಸ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇದೀವಿ ಅಂತ ಕ್ಷಣ ಕೆಲವರ ಪರ್ಸೆಪ್ಷನ್ ಏನಾಗಿರುತ್ತೆ ಅಂತ ಹೇಳಿದ್ರೆ ದರ್ಶನ್ಗೆ ಏನೋ ಶಿಕ್ಷೆ ಕೊಡಿಸ್ಬಿಡ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದಾರೆ ಇವರು ಅಂತ ನೋ ಇಲ್ಲಿ ನಾವೇನು ಹೇಳಕ್ಕೆ ಹೊರಟಿದ್ದೀವಿ ಅಂದರೆ ಐ ಡಿ ಗ್ರೂಪಲ್ಲಿ ಯಾರು ಜನಕ್ಕೆ ಪರಿಚಯ ಇದ್ದಾರೋ ಪರಿಚಯ ಇಲ್ವೋ ಗೊತ್ತಿಲ್ಲ ಬಟ್ ದರ್ಶನ್ ಅಂತೂ ಪರಿಚಯ ಇದ್ದಾರೆ ಹಾಗಂದು ಮಾತ್ರಕ್ಕೆ ದರ್ಶನ್ಗೆ ಏನು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಆಗಿಬಿಡಬೇಕು ಅನ್ನೋ ಧಾವಂತದಲ್ಲಿ ನಾವು ಯಾರೂ ಇಲ್ಲ ಇರಬೇಕಾಗೂ ಇಲ್ಲ ನಾವು ಕೇಳ್ತಿರೋದಲ್ಲಿ ಈ ಕ್ರೈಮ್ನ ಕ್ರೊಯಲಿಟಿ ಅದರ ಬರ್ಬರತೆ ಅದರ ಕ್ರೂರತ್ವ ಸಮಾಜದಲ್ಲಿ ಖ್ಯಾತನಾಮ ಅಂತ ಕರೆಸ್ಕೊಂಡಂಥ ವ್ಯಕ್ತಿ ನಾಲ್ಕು ಜನಕ್ಕೆ ಸಿನಿಮಾಗಳ ಮೂಲಕ ಬುದ್ಧಿವಾದ ಹೇಳ್ತಕ್ಕಂಥ ವ್ಯಕ್ತಿ ಅನೇಕರಿಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ವ್ಯಕ್ತಿ ತಕ್ಕ ಮಟ್ಟಿಗೆ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥ ವ್ಯಕ್ತಿ ಮಾದರಿ ಇದು ಯಾಕೆ ಇಷ್ಟು ಸುದ್ದಿ ಆಗುತ್ತೆ ಅಂದರೆ ಅನೇಕ ಜನ ಈ ಮನುಷ್ಯನ ಅನುಸರಿಸ್ತಾರೆ ಅಂತ ಈ ಮನುಷ್ಯನೇ ಹೀಗೆ ಮಾಡಿಬಿಟ್ರೆ ಸಮಾಜಕ್ಕೆ ಏನು ಮೆಸೇಜ್ ಹೋಗುತ್ತೆ ಅಂತ ಕೂಡ ಒಂದಿರುತ್ತೆ ಈಗ ದರ್ಶನ್ ಹೊಡೆದಿದ್ದಕ್ಕೆ ಒಂದು ಸತ್ನ ಅಥವಾ ಗುಂಬಲ್ ಎಲ್ಲರೂ ಸೇರಿಕೊಂಡು ಹೊಡೆದಿದ್ದಕ್ಕೆ ದರ್ಶನ ಸಾಕ್ಷಿಯಾಗಿದ್ದ ಅಥವಾ ದರ್ಶನ ಆದೇಶದ ಮೇರೆಗೆ ಥಳಿಸಲ್ಪಟ್ಟನಾದು ಪಾಯಿಂಟ್ ಆಗಲ್ವಾ ಇಲ್ಲಿ ದರ್ಶನ್ ಆರ್ಡ್ರ್ ಮಾಡಿ ಹೊಡಿರೋ ಚಚ್ಚರೋ ಅವನಿಗೆ ಬಿಸಾಕರು ಗೋಡೆಗೆ ತಾಟಿಸಿರೋ ಅವನ್ನ ಹೇಳಿದ್ದರೆ ಹೇಳಿದ್ದರೆ ನಾನು ಹೊಡೆದಿಲ್ಲ ನಾನು ಹೇಳಿದ್ದೆ ಅಥವಾ ನಾನು ಹೇಳೂ ಇಲ್ಲ ಅವರವರೇ ಹೊಡಿತಾ ಇದ್ರು ಅಷ್ಟೊತ್ತಿಗೆ ಎಂಟ್ರಿ ಆದ ತೊಗೋಬೋದಾ ಅವರು ಆ ಗ್ರೌಂಡ್ಸ್ ತೊಗೋಬೋದಾ ಅಂತ ಖಂಡಿತ ಅದೇ ನಾನು ಹೇಳಿದ್ನಲ್ಲ ಈಗ ಬೇರೆ ಬೇರೆ ಸ್ಟೇಟ್ಮೆಂಟ್ಸು ಆರೋಪಿಗಳ ಸ್ವಇಚ್ಛಾಳಿಕೆ ಒಂದು ಕಡೆ ಮತ್ತೊಂದು ಕಡೆ ಬೇರೆ ನಾವು ಇಂಡಿಪೆಂಡೆಂಟ್ ವಿಟ್ನೆಸಸ್ ಅಥವಾ ಐ ವಿಟ್ನೆಸ್ ಅಂತ ಹೇಳ್ತೀವಿ ಈಗ ನೀವು ಆಗಲೇ ಮಾತಾಡ್ತಾ ಹೇಳಿದ್ರಿ ಯಾರೋ ಒಬ್ಬರು ಎಕ್ಸ್ ವ್ಯಕ್ತಿನ ಮಾತಾಡಿಸಿದ್ರು ಮಾತಾಡ್ಸೋದ್ರು ಅಂತ ಆ ವ್ಯಕ್ತಿನೋ ಅಥವಾ ಆ ವ್ಯಕ್ತಿ ಹತ್ರ ಮಾತಾಡೋದನ್ನ ನೋಡಿದ್ದ ಮತ್ತೊಂದು ಮೂರನೇ ವ್ಯಕ್ತಿನೋ ವಿಟ್ನೆಸ್ ಆಗಿರ್ಬೋದು ಅವರು ಕೋರ್ಟ್ ಬಂದಂಥ ಸಂದರ್ಭದಲ್ಲಿ ಈಗ ಚಾರ್ಜ್ ಶೀಟ್ ಮೆಟೀರಿಯಲ್ ಏನಿದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಹೊರತುಪಡಿಸಿ ವಿಟ್ನೆಸ್ ಬಾಕ್ಸ್ ಆತ ಹೇಳ್ತಕ್ಕಂಥ ಸಾಕ್ಷಿ ಆತ ಉಪಯೋಗಿಸ್ತಕ್ಕಂಥ ಪದ ಆತ ಹೇಳ್ತಕ್ಕಂಥ ಸಂದರ್ಭ ಮತ್ತೆ ಆತನ ಎಫೆಕ್ಟಿವ್ ಆಗಿ ಕ್ರಾಸ್ ಎಕ್ಸಾಮಿನ್ ಮಾಡ್ತಕ್ಕಂಥ ಆರೋಪಿಗಳ ವಕೀಲರು ಇವೆಲ್ಲವೂ ಕೂಡ ಮ್ಯಾಟ್ರ್ ಆಗ್ತವೆ ನ್ಯಾಯಾಧೀಶರು ಜಜ್ಮೆಂಟ್ ಮಾಡಬೇಕಾದ್ರೆ ಇವೆಲ್ಲ ಆಗುತ್ತೆ ನಾನು ಅದನ್ನೇ ಆಗಲೇ ಹೇಳಿದ್ದು ಮತ್ತೆ ಪುನರ್ ಹೇಳ್ತೀನಿ ರಿಲೇಷನ್ ಆಫ್ ಸ್ಟೇಟ್ಮೆಂಟ್ಸ್ ಅಂಡ್ ಕೋರಿಲೇಷನ್ ಎರಡೂ ಕೂಡ ಆಗಬೇಕು ಈಗ ಎಲ್ಲೋ ಒಂದು ಕಡೆ ಟ್ರಯಲಲ್ಲಿ ಒಬ್ಬ ವಿಟ್ನೆಸ್ ಸ್ಟೇಟ್ಮೆಂಟ್ಗಳು ಓಕೆ ಅಥವಾ ಒಂದು ಕ್ರಾಸ್ ಎಕ್ಸಾಮಿನೇಷನಲ್ಲಿ ಅಲ್ಲಿ ನಾನು ಅಲ್ಲಿ ಹೋಗೇ ಇಲ್ಲ ನಾ ಅಥವಾ ಘಟನೆ ನೋಡೇ ಇಲ್ಲ ನನಗೆ ಪೊಲೀಸವ್ರು ಹೇಳಿದ್ರು ಹಿಂಗೆ ಬಡಿಸ್ಕೊಂಡು ಅಂದ್ರೆ ಕೇಸ್ ವೀಕ್ ಆಗ್ತಾ ಹೋಗುತ್ತೆ ಓಕೆ ಅದನ್ನು ಆರೋಪಿಗಳು ಅಡ್ವಾಂಟೇಜ್ ಓಕೆ ಈಗ ಆರೋಪಿಗಳು ಏನು ಮಾಡ್ತಾರೆ ಈಗ ನಾನು ಹೇಳ್ದಲ್ಲ ಸೆಕ್ಷನ್ ಪ್ರಮಾಣ ಕಡಿಮೆ ಮಾಡಿಸ್ಕೊಬೋದು ಈ ಸೆಕ್ಷನ್ ನನಗೆ ಅನ್ವಯಿಸೋದಿಲ್ಲ ಅಂತ ಹೇಳ್ಬೋದು ಈ ಟ್ರಯಲ್ ನಡೆಯೋದು ಎಲ್ಲಾ ಸೆಕ್ಷನ್ಗಳಿಗೂ ನಡೀತವೆ ನ್ಯಾಯಾಧೀಶರು ತೀರ್ಪು ನೀಡುವಂಥ ಸಂದರ್ಭದಲ್ಲಿ ಅವರು ವಿವೇಚನೆಗೆ ಬಿಟ್ಟಿದ್ದು ಈತನ ನಾನು ಈ ಮೂರು ಸೆಕ್ಷನಿಗೆ ಮಾತ್ರ ನಾನು ಶಿಕ್ಷಿಸ್ತೀನಿ ಮತ್ತೊಬ್ಬನ ಬರೀ ಒಂದೇ ಸೆಕ್ಷನ್ ಶಿಕ್ಷಿಸ್ತೀನಿ ಅದು ಎವಿಡೆನ್ಸ್ ಆದ ನಂತರದಲ್ಲಿ ನ್ಯಾಯಾಧೀಶರು ವಿವೇಚನೆಗೆ ಬಿಟ್ಟಿದ್ದು ಮತ್ತಷ್ಟು ಮಾತಾಡ್ತೀನಿ ಸಂಜಯ್ ಯಾದವ್ ಅವರ ನಿಮ್ಮನ್ನು ಮತ್ತಷ್ಟು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಇರುತ್ತೆ